ಶ್ರೀಮದ್ ಭಾಗವತ ಮೊದಲನೇ ಸ್ಕಂದ ಮೊದಲನೇ ಅಧ್ಯಾಯ 25 ಶ್ಲೋಕ. ಕೃತ್ವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವ ಅಧಿಮರ್ತ್ಯಾನಿ ಭಗವಾನ್ ಗೂಢಕಪಟ ಮಾನುಷ. ಅನುವಾದ: ದೇವತಾ ಪರಮೇಶ್ವರ ಭಗವಾನ್ ಶ್ರೀಕೃಷ್ಣನು ಬಲರಾಮನೊಡಗೂಡಿ ಮಾನವಂತೆ ನಡೆಸಿದನು, ಈಗ ವೇಷಧಾರಿಯಾಗಿ ಅನೇಕ ಅತಿಮಾನುಷ ಕಾರ್ಯಗಳನ್ನು ಮಾಡಿದನು. ಪ್ರಭುಪಾದ ಇಲ್ಲಿ ಭಾವಾರ್ಥ ಬೈ ಇಸ್ ಡಿವೈನ್ ಗ್ರೇಸ್ ಎಸ್ ಭಕ್ತಿ ಸ್ವಾಮಿ ಶಿಲ ಪ್ರಭುಪಾದ ಕಿಜೆ. ಪ್ರಭುಪಾದ ಇಲ್ಲಿ ಎಲ್ಲ ಕಲಿಯುಗದ ಸೋಕಾಲ್ ದೇವರು ಅಂದರೆ ತುಂಬ ಇದ್ದಾರೆ, ಅಲ್ಲಿ ಅಲ್ಲಿ ಪ್ರಭಾದ ಹೇಳ್ತಾರೆ, ಗಲ್ಲಿ ಗಲ್ಲಿಯಲ್ಲಿ ನಾನು ದೇವರು, ನಾನು ದೇವರು. ಪ್ರಭು ಒಬ್ಬ ಒಬ್ಬ ಬಂದು ಪ್ರಭಾದ ಹೇಳಿದು, ನಾನು ಕೃಷ್ಣ. ಪ್ರಭಾದ ಹೇಳಿದ್ದಾನೆ ಅವನಿಗೆ, ಎಸ್ ನೀನು ಕೃಷ್ಣ ಅಲ್ಲ, ಓಕೆ ನಾನು ನಂಬ್ತೇನೆ ನೀನು ಕೃಷ್ಣ ಅಂತ. ನೀನು ಈ ಗೋವರ್ಧನ ಬೆಟ್ಟವನ್ನು ಒಂದು ದಿವಸ, ಕೃಷ್ಣ ಹೇಳಿದ ದಿವಸ ಎತ್ತಿದ್ದಾನೆ, ನೀನು ಒಂದು ದಿವಸ ಎತ್ತು. ಅವ ಹೇಳ್ದ ಅದು ನನಗೆ ಆಗುವುದಿಲ್ಲ, ಹಾಗಾಗಿ ನೀನು ದೇವರಲ್ಲ, ನೀನು ಚೀಟರ್. ಪ್ರಭಾದ ಹೇಳಿ ಪ್ರಭಾದ ಅಂದರೆ ತಮಾಷೆಯಾಗೆ, ಪ್ರಭಾದ ಕೂಡ ಅವರಿಗೆ ಕೂಡ ಒಂದು ಎಂತ ಹೇಳೋದು ಆ ತಮಾಷೆಯಾಗಿ ತೆಗಿಲಿಕ್ಕೆ ಖುಷಿ ಆಗ್ತದೆ ಅವರು ಕೂಡ. ಆಗ ನೀನು ಚೀಟರ್, ನೀನು ದೇವರಲ್ಲ. ದೇವರಾದರೆ ಅದನ್ನು ಮಾಡು, ಮತ್ತೆ ನಾನು ನಿನ್ನ ಒಪ್ತೇನೆ, ನಂಬ್ತೇನೆ. ಹಾಗಾಗಿ ಜನರಿಗೆ ಅದನ್ನೆಲ್ಲ ಮಾಡಲಿಕ್ಕೆ ಆಗುದಿಲ್ಲ. ಆದರೆ ಎಲ್ಲರು, ಓ ಅಲ್ಲಿ ಒಬ್ರು ಇದ್ದಾರೆ ಅವ್ರು ಕಲ್ಕಿ ಅವತಾರ ಅಂತೆ, ಇಲ್ಲಿ ಒಬ್ರು ಬಂದಿದ್ದಾರೆ ಅವ್ರ ಅವತಾರ ಅಂತೆ, ಅವ್ರು ದೇವರ ಅವತಾರ ಅಂತೆ, ಅವ್ರು ದೇವರಂತೆ. ಪ್ರಭಾದ ಹೇಳ್ತಾರೆ, ಚೀಟರ್ಸ್ ಆರ್ ಫಿಟ್ ಟು ಬಿ ಚೀಟೆಡ್. ಜನಗಳೆಲ್ಲ ಎಂತಂದರೆ ಅವ್ರದ್ದು ಹೇಳಿ ಪ್ರಯೋಜನ ಇಲ್ಲ, ಅಂದರೆ ಯಾರನ್ನು ಅಂದರೆ ಪ್ರಭಾದ ತುಂಬ ಬಾರಿ ಹೇಳ್ತಾರೆ ಈ ಅಮೇರಿಕನ್ಸ್, ಅವರು ದಿಸ್ ಅಮೇರಿಕನ್ಸ್ ಆರ್ ಮ್ಯಾಡ್. ಯಾಕೆ ಮ್ಯಾಡ್? ಯಾಕೆಂದರೆ ಅವರಿಗೆ ದೇವರು ಎಂತಂದು ಗೊತ್ತಿಲ್ಲ. ಆದರೆ ಪ್ರಭಾದ ಹೇಳ್ತಾರೆ, ದೀಸ್ ಇಂಡಿಯನ್ಸ್ ಆರ್ ಡಬಲಿ ಮ್ಯಾಡ್. ಯಾಕೆ ಡಬಲಿ ಮ್ಯಾಡ್? ಎಲ್ಲರನ್ನು ದೇವರಂತ ಭಾವಿಸೋದು, ಒಂದು ಮನುಷ್ಯ ಒಂದು ಮ್ಯಾಜಿಕ್ ಮಾಡಿದ್ರೆ ಅವ ದೇವರು ಅಂತ ನೋಡಿ. ಈಗ ಕೂಡ ಆಗ ನಾನು ಎಂತ ಹೇಳೋದು, ಒಂದು ಮಾತಾಜಿ ಅಂದರೆ ಅಷ್ಟು ಹೇಳಿದ್ರು ಕೂಡ ಮತ್ತೆ ಕೂಡ ಧ್ಯಾನ ಮಾಡ್ತಾರೆ. ಧ್ಯಾನ ಯುಗಕ್ಕೆಲ್ಲ ಧ್ಯಾನದಿಂದ ಆಗುವುದಿಲ್ಲ, ಹರೇ ಕೃಷ್ಣ ಮಹಾಮಂತ್ರದಿಂದ ಆಗುವಂತ ಹೇಳಿದರೆ ಜನರು ಅದಕ್ಕೆ ಹೇಳುದು ಚೀಟರ್ಸ್ ಆರ್ ಬೆಸ್ಟ್ ಟು ಬಿ ಚೀಟೆಡ್. ಪ್ರಭಾದ ಹೇಳ್ತಾರೆ, ಯಾಕಂದ್ರೆ ಜನರು ಅವರು ಎಷ್ಟು ಹೇಳಿದ್ರು ಕೂಡ ಅವರಿಗೆ ತಲೆಗೆ ಹೋಗುವುದಿಲ್ಲ. ಎಸ್, ಈಗ ಭಾವಾರ್ಥಕ್ಕೆ ಬರುವ ಮನುಷ್ಯ ಮನುಷ್ಯತ್ವಾರೋಪಣೆಯ ಮತ್ತು ಪ್ರಾಣಿತ್ವಾರೋಪಣೆಯ ಸಿದ್ಧಾಂತಗಳು ಶ್ರೀಕೃಷ್ಣನಿಗೆ ಅಥವಾ ದೇವತಾ ಪರಮಪುರುಷನಿಗೆ ಎಂದಿಗೂ ಅನ್ವಯಿಸುವುದಿಲ್ಲ. ವೃತ ತಪಸ್ಸು ಮೊದಲಾದ ಆಚರಣೆಗಳ ಮನುಷ್ಯನ ದೇವನಾಗ್ತಾನೆ. ಈಗ ಹೆಚ್ಚಿನವ್ರು ಹೇಳೋದು ಅಂತಂದರೆ ಅವ್ರು ಮೊದಲು ದೇವರು ಇರಲಿಲ್ಲ, ಮತ್ತು 20 ವರ್ಷದಲ್ಲಿ ತಪಸ್ಸು ಮಾಡಿದರು, ಮತ್ತು ಅವ್ರಿಗೆ ಎಲ್ಲ ಶಕ್ತಿ ಬಂತು, ಈಗ ಅವರು ದೇವರಾಗಿದ್ದಾರೆ. ಪ್ರಭುಪಾದ ನೋಡಿ, ಈ 1968-69 ಪ್ರಭುಪಾದಿಗೆ ಒಂದು ಹಾರ್ಟ್ ಅಟ್ಯಾಕ್ ಆಯಿತು. ಆಗ ಅವರು ಕೃಷ್ಣ ಮಜ್ಜಿ ಅಂದರೆ ಜಸ್ಟ್ ಸ್ಟಾರ್ಟ್ ಆದಷ್ಟೇ ಅವರು ಮಾಡಿದ್ದಾರೆ, ಆದರೆ ಅವ್ರು ಯಾರು ಮೆಚ್ಯೂರಿಟಿ ಇರಲಿಲ್ಲ. ಪ್ರಭುಪಾದ ಮತ್ತೆ ಅವರನ್ನು ಭಾರತಕ್ಕೆ ತಂದರು. ಪ್ರಭುಪಾದ ಅವರ ಗುರು ಹತ್ರ ಪ್ರೇಮ ಮಾಡ್ತಿದ್ದೆ ಅಂದರೆ, ಗುರು ಮಹಾರಾಜ್ ನಾನು ಈ ನೀವು ಹೇಳಿದಾಗೆ ಅಮೆರಿಕದಲ್ಲಿ ಪ್ರಚಾರ ಮಾಡಿದ್ದೇನೆ, ಆದರೆ ಅವ್ರು ಈಗ ಯಾರು ಆ ಒಂದು ಹೇಳೋದು ಮೆಚ್ಯೂರಿಟಿ ಬರಲಿಲ್ಲ, ಅವರಿಗೆ ಜಾಸ್ತಿ ಗೊತ್ತಿಲ್ಲ ಕೃಷ್ಣ ಪ್ರಜ್ಞೆ. ಹಾಗಾಗಿ ನಾನು ಇನ್ನೂ ಸ್ವಲ್ಪ ಇರಲಿಕ್ಕೆ ಬಯಸ್ತೇನೆ, ಅವರನ್ನು ಪರ್ಫೆಕ್ಟ್ ಮಾಡಿ ಮತ್ತೆ ನಾನು ಹೋಗುವಾಗ ಮಾಡಿ ಅಂತ ಪ್ರೇ ಮಾಡಿದ ಅಂತ. ಮತ್ತು ಆದರೆ ಆಮೇಲೆ ಎಂತ ಆಯ್ತು, ಮತ್ತು ಪ್ರಭುಪಾದ ಹುಷಾರಾದರು ಹಾರ್ಟ್ ಅಟ್ಯಾಕಿಂದ. ಪ್ರಭುಪಾದ ಒಂದು ನ್ಯೂಸ್ ಬರ್ತದೆ ಅಂದರೆ ಅಮೆರಿಕದಲ್ಲಿ ಪ್ರಭುಪಾದ ನಿಮ್ಮನ್ನೆಲ್ಲರೂ ದೇವರಂತ ನಿಮ್ಮ ಶಿಷ್ಯರು ಹೇಳ್ತಾ ಇದ್ದಾರೆ ಇಬ್ಬರು. ಪ್ರಭುಪಾದ ಕೇಳಿದ್ರು ಯಾರಂತ, ಪ್ರಭುಪಾದ ತಿಳಿದು ಪ್ರಭುಪಾದ ಹೇಳಿದರು ಅವರನ್ನು ಈ ಮೂಮೆಂಟಿಂದ ಕಿತ್ತು ಹೊರಗೆ ಬಿಸಾಡು. ಪ್ರಭುಪಾದ ದೊಡ್ಡ ಅಪರಾಧ. ಪ್ರಭುಪಾದ ಹೇಳಿದರು ಡಿಒ ಜಿ ಡಾಗ್ ಮತ್ತು ಜಿಒ ಡಿ ಗಾಡ್. ಡಾಗ್ ಯಾವಾಗಲೂ ಡಾಗ್, ಗಾಡ್ ಯಾವಾಗಲೂ ಗಾಡ್. ದೇವರು ನಾಯಿ ಆಗ್ಲಿಕ್ಕೆ ಆಗುದಿಲ್ಲ, ನಾಯಿ ದೇವರಾಗ್ಲಿಕ್ಕೆ ಆಗುದಿಲ್ಲ ಪ್ರಭುಪಾದ ಹೇಳಿದ್ರು. ಪ್ರಭುಪಾದ ಅಷ್ಟು, ಆದರೆ ತುಂಬ ಸಮಸ್ಯೆಗಳು ಉಂಟು, ಅವರೆಲ್ಲ ಅವರ ಗುರುಗಳು ದೇವರಂತ ಹೇಳುವಂಥದ್ದು. ಇಟ್ಸ್ ಟೋಟಲಿ ಬೋಗಸ್. ವೃತ ತಪಸ್ಸು ಮೊದಲ ಆಚರಣೆಯಿಂದ ಮನುಷ್ಯನ ದೇವನಾಗ್ತದೆ ಎಂಬ ವಿಚಾರಣೆಗೆ ಈಗ ವಿಶೇಷವಾಗಿ ಭಾರತದಲ್ಲಿ ಅತಿರೇಕೆ ಕೇಳಿಬರುತ್ತದೆ. ಭಗವಾನ್ ರಾಮ, ಭಗವಾನ್ ಕೃಷ್ಣ, ಭಗವಾನ್ ಶ್ರೀಚೈತನ್ಯ ಮಹಾಪ್ರಭು ಋಷಿಗಳು ಮುನಿಗಳು ಅಪೂರ್ವ ವಿಷಯ ಧರ್ಮ ಗ್ರಂಥಗಳಲ್ಲಿ ಸೂಚಿಸುವಂತೆ ದೇವತಾ ಪರಮೇಶ್ ಎಂದು ಗುರುತಿಸ್ತಾರೆ. ಹೇಗೆಂದರೆ ಈಗ ರಾಮ ಮತ್ತು ಕೃಷ್ಣ ಚೈತನ್ಯ ಮಹಾಪ್ರಭು ಇದೆಲ್ಲ ಶಾಸ್ತ್ರದಲ್ಲಿ ಉಲ್ಲೇಖಗೊಂಡು ಅವರು ಯಾವಾಗ ಹುಟ್ಟುತ್ತಾರೆ, ಅವ್ರ ತಂದೆಯ ಹೆಸರೆಂತ, ತಾಯಿಯ ಹೆಸರೆಂತ, ಇದೆಲ್ಲ ಶಾಸ್ತ್ರದಲ್ಲಿ ಉಲ್ಲೇಖಗೊಂಡು. ಹಾಗಾಗಿ ನಮಗೆ ಮೋಸ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಯಾರಾದ್ರೊಬ್ಬ ಹೇಳಿದ್ರು ನಾನು ದೇವರಂತ ಹೇಳಿದೆ, ಶಾಸ್ತ್ರದಲ್ಲಿ ನಾವು ಹೆಸರು ಉಂಟು,
ಅಲ್ಲ ಶಾಸ್ತ್ರದಲ್ಲಿ ಆ ಕಲ್ಕಿ, ಆ ಕಲ್ಕಿ ನಾನೇ. ನಿನ್ನ ತಂದೆ ಹೆಸರು ಎಂತ? ತಂದೆ ಹೆಸರು ಬೇರೆ, ಆ ಕಲ್ಕಿಗೆ ತಂದೆ ಹೆಸರು ಬೇರೆ. ಹಾಗಾಗಿ ನಮಗೆ ಮೋಸ ಮಾಡಲಿಕ್ಕೆ ಆಗುದಿಲ್ಲ. ಆದರೆ ಜನರೆಲ್ಲ ಮೋಸ ಹೋಗ್ತಾ ಇದ್ದಾರೆ, ಯಾಕೆಂದ್ರೆ ಅವರಿಗೆ ಶಾಸ್ತ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಕೂಡ ಗೊತ್ತಿಲ್ಲ. ಆದರೆ ಯಾರಿಗೆ ಶಾಸ್ತ್ರ ಗೊತ್ತುಂಟು ಅವನ ಹತ್ರ ನೀವು ಮೋಸ ಮಾಡಲಿಕ್ಕೆ ಆಗುದಿಲ್ಲ. ಜ್ಯೋತಿ ಮನುಷ್ಯನ ಗುರುತಿದ್ದಾರೆ. ಅಂದಿನಿಂದ ನೀತಿ ವರ್ಷ ತಮ್ಮದೇ ಆದ ಅವತಾರಗಳನ್ನು ಸೃಷ್ಟಿಕೊಂಡಿದ್ದಾರೆ. ಇಂಥ ದೇವರ ಅವತಾರಗಳು ಕಲ್ಪನೆ ಪ್ರಕ್ರಿಯೆ ಒಂದು ಸಾಮಾನ್ಯ ವ್ಯವಹಾರವಾಗಿ ಬಿಟ್ಟಿದೆ. ಅಂದರೆ ಇದು ಅಲ್ಲಲ್ಲಿ ಈಗ ಸಾಮಾನ್ಯವಾಗಿದೆ. ಅದು ವಿಶೇಷ ಬಂಗಾಳದಲ್ಲಿ, ಏಕೆಂದರೆ ಪ್ರಭುಪಾದ ಗುರು ಭಕ್ತಿಧನ ಸರಸ್ವತಿ ಠಾಕೂರ್, ಅವರಿಗೆ ಲಯನಾಚಾರ್ಯ ಅಂತ ಹೆಸರು. ಅವರು ಎಂತ ಮಾಡಿದ್ದಾರೆ, ಇಂಥ ಅಂದರೆ ಬಂಗಾಳದಲ್ಲಿ ತುಂಬ ಜಾಸ್ತಿ ಇದ್ರಂತೆ, ಅವರೆಲ್ಲ ಒಳಿತಾ ಇದ್ದಂತೆ. ಅವ್ರಿಗೆ ಯಾರಾದರೂ ನಾನು ದೇವರು ಅಂತ ಹೇಳಿದರೆ ಒಳಿತಾ ಇದ್ರು. ಮತ್ತು ಪ್ರಭುಪಾದ ಇದು ಸಾರಿ ಭಕ್ತಿಧನ ಸರಸ್ವತಿ ಠಾಕೂರ್ ಇದು ತಂದೆ ಭಕ್ತಿವಿನೋದ್ ಠಾಕೂರ್, ಅವರು ಮ್ಯಾಜಿಸ್ಟ್ರೇಟ್ ಆಗಿದ್ದರು. ಅವ್ರು ಕೂಡ ಹಾಗೆ, ಯಾರೆಲ್ಲ ಗುರು ಅಂತ ಹೇಳ್ತಾರೆ ನಾನು ದೇವರು ಅಂತ ಹೇಳಿದರೆ ಅವರಿಗೆ ಹೊಡಿತಾ ಇದ್ರು. ಅಂದರೆ ಮತ್ತೆ ಅವರು ಲಾಸ್ಟಿಗೆ ಸಾರಿ ಸಾರಿ ನನ್ನ ತಪ್ಪಾಯ್ತು ಅಂತ. ಆದರೆ ಎಂತಾಗ್ತದೆ ಅಂದರೆ, ಈಗ ಅವರ ಶಿಷ್ಯರು ಅವರನ್ನು ದೇವರು ಅಂತ ಹೇಳಿದರೆ ಅವರಿಗೆ ಖುಷಿ ಆಗ್ತದೆ, ಅಂದರೆ ಅವ್ರು ಬೋಗಸ್. ಈಗ ನಿಜವಾಗಿ ನೋಡಿ, ಪ್ರಭುಪಾದನ್ನು ಶಿಷ್ಯರು ಹೇಳಿದರು ಪ್ರಭುಪಾದ ನೀವು ದೇವರು ಅಂತ, ಪ್ರಭುಪಾದ ಸಿಟ್ಟು ಬಂದವರನ್ನು ತೆಗೆದು ಹಾಕಿದರು. ಆ್ಯಕ್ಚುಲಿ ಸರಿಯಾದ ಸಂಪ್ರದಾಯದವ ಹಾಗೆ ಮಾಡುವುದಿಲ್ಲ. ಆದರೆ ಯಾರು ಸಂಪ್ರದಾಯ ಇಲ್ಲ ಅವನಿಗೆ ದೇವರಂತ ಆಗಬೇಕು, ಹಾಗಾಗಿ ಹಾಗೆ ಆಗ್ತದೆ. ಯೋಗಿಸತೆ ಕೆಲವೊಂದು ಲಕ್ಷಣ ಉಳ್ಳವರು, ಐಂದ್ರಜಾಲಿಕ ಚಮತ್ಕಾರವನ್ನು ಪ್ರದರ್ಶಿಸುವ ಮೂಲಕ ಜನಮತದಿಂದ ಸುಲಭವಾಗಿ ದೇವರ ಅವತಾರವಾಗಿ ಬಿಡುತ್ತಾರೆ. ಯಾಕಂದ್ರೆ ಜಸ್ಟ್ ಒಂದು ಮ್ಯಾಜಿಕ್ ಮಾಡ್ತಾನೆ ಮತ್ತೆ ಅವ ದೇವರು. ಭಗವಾನ್ ಶ್ರೀಕೃಷ್ಣ ಇಂಥ ಅವತಾರವಲ್ಲ. ಕೃಷ್ಣ ತುಂಬ ಮ್ಯಾಜಿಕ್ ಮಾಡಿದ್ದಾನೆ, ಆದರೆ ಇಂಥ ಅವತಾರ ಅಲ್ಲ. ಅವನು ಆವಿರ್ಭಾವದ ಪ್ರಾರಂಭದಲ್ಲೂ ವಾಸ್ತವವಾಗಿ ದೇವತಾ ಪರಮೇಶ್ವರ. ಅಂದರೆ ಸ್ಟಾರ್ಟಿಂಗಿಂದ ಅವನೇ ದೇವತಾ ಪರಮೇಶ್ವರ. ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರ ಆದಿರ ಗೋವಿಂದ ಸರ್ವಕಾರಣ ಕಾರಣ. ಅವನು ತನ್ನ ತಾಯಿ ಎನಿಸಿಕೊಂಡವಳ ಎದುರು ಚತುರ್ಭುವ ವಿಷ್ಣು ರೂಪದಲ್ಲಿ ಪ್ರತ್ಯಕ್ಷನಾಗಿದ್ದು. ನಮಗೆ ಅಲ್ಲ ತಾಯಿ ಹೊಡೆಯಲ್ಲಿ, ಹೇಗೆ ನಾವು ಹುಟ್ಟಿದ್ದು ಕೃಷ್ಣ ಆಗಿ ಹುಟ್ಟಿದ್ದಲ್ಲ. ಹುಟ್ಟುವಾಗ ಶಂಖಚಕ್ರ ಗದಾಪದ್ಮ ಚತುರ್ಭುಜ ಫಾರ್ಮಲ್ಲಿ ಹುಟ್ಟಿದ. ಅನಂತರ ತಾಯಿಯ ಪ್ರಾರ್ಥನೆ ಮೇರೆಗೆ ಮಾನವ ಶಿಶುನಾದ. ಮತ್ತೆ ಅವ ಆ ದೇವರಿಗೆ ಪ್ರಾರ್ಥನೆ ಮೇಲೆ ಅವ ಸಣ್ಣ ಮಗುವಾದ. ಆ ಕೂಡಲೇ ಅವಳನ್ನು ಬಿಟ್ಟು ಮತ್ತೊಬ್ಬ ಭಕ್ತನಿಗಾಗಿ ಗೋಕುಲಕ್ಕೆ ತೆರಳಿದ. ಗೋಕುಲದಲ್ಲಿ ನಂದ ಮಹಾರಾಜ್ ಮತ್ತು ಯಶೋದೆ ಮಾತೆ ಅವನನ್ನು ಮಗನಾಗಿ ಅಂಗೀಕರಿಸಿದರು. ಅಲ್ಲಿ ಅವನ ಮಗನಾಗಿ ಅಂಗೀಕರಿಸಿದರು. ಅಂತೆಯೇ ಭಗವಾನ್ ಶ್ರೀಕೃಷ್ಣ ಪ್ರತಿರೂಪವಾದ ಶ್ರೀ ಬಲದೇವನು ಶ್ರೀ ವಾಸುದೇವನ ಮತ್ತೊಬ್ಬಳು ಪತ್ನಿ ಜನಿಸಿದ ಶಿಶು ಎಂದು ಪರಿಗಣಿಸಲಾಗಿದೆ. ಅಂದರೆ ರೋಹಿಣಿಯ ಮಗ ಶ್ರೀಕೃಷ್ಣನ ಜನನ ಮತ್ತು ಲೀಲೆಗಳು ಕಾರ್ಯಾಚರಣೆಗಳು ಅಲೌಕಿಕವಾದವು. ಅದು ಲೌಕಿಕ ಅಲ್ಲ, ಅದು ಅಲೌಕಿಕ. ಇಲ್ಲಿ ಲೌಕಿಕ ಯಾವ ಸಂಬಂಧ ಇಲ್ಲ. ಲೀಲೆ ಟೋಟಲಿ ದಿವ್ಯವಾದದ್ದು. ಅಂದರೆ ಗೋಲೋಕದಲ್ಲಿ ಎಂತ ಆಗ್ತಾ ಉಂಟು ಅದೇ ಬೃಂದಾವನದಲ್ಲಿ ಆದದ್ದು. ಕಾರ್ಯ ಅಲೌಕಿಕ ಮತ್ತು ಅವುಗಳು ಅಲೌಕಿಕ ಸ್ವರೂಪವನ್ನು ಅರಿತುಕೊಳ್ಳುವಂತಹ ಅದೃಷ್ಟಶಾಲಿ ಶಾಲೆಗಳು ಕೂಡಲೇ ಮುಕ್ತಾತ್ಮನ ದೇವರ ಸಾಮರ್ಥ್ಯ ಮರಳು ಹರವಾದ. ಅಂದ್ರೆ ಯಾರನ್ನ ಇದು ಅರ್ಥ ಮಾಡ್ತಾನೆ ಅವ ಇಮಿಡಿಯೇಟ್ ಗೋಲಕ್ಕೆ ಹೋಗ್ತಾನೆ ಅದು ಎಂದು ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಎಸ್, ನಿಮ್ಮಲ್ಲಿ ಈಗ ಪ್ರಶ್ನೆ, ಆ ಶ್ಲೋಕ ಯಾವುದಂತ ಹೇಳ್ಬೋದಾ? ಕೃಷ್ಣನನ್ನು ತಿಳಿದ್ರೆ ಇಮಿಡಿಯೇಟ್ ಹರೇ ಕೃಷ್ಣ ಯಾರು ಹೇಳ್ಬೋದಾ? ಭಗವದ್ಗೀತೆ ಶ್ಲೋಕ ಹರೇ ಕೃಷ್ಣ ಹರೇ ಕೃಷ್ಣ ಯಾರಾದ್ರೂ ಹೇಳ್ಬೋದಾ? ಹರೇ ಕೃಷ್ಣ ಅನ್ಮ್ಯೂಟ್ ಮಾಡಿ ದಯವಿಟ್ಟು. ಯಾವ್ದು ಪ್ರಭುಜಿ, ಯಾವ ಶ್ಲೋಕ ನೋಡಿ ಇಲ್ಲಿ ಹೇಳಿದ್ದಾರೆ. ಶ್ರೀಕೃಷ್ಣ ಜನನ ಮತ್ತು ಒಂದು ನಿಮಿಷ, ಅಲೌಕಿಕ ಸ್ವರೂಪ ಮಾಡಿದುಕೊಳ್ಳುವ ಅದೃಷ್ಟ ಕೂಡಲೇ ಮುಕ್ತ ದೇವರ ಸಮಾಜ ಮರಡುವರು ಹರರಾಗುವರು ಎಂದು ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಕೃಷ್ಣನ ಸ್ವರೂಪ ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ಎಂತ ಭಗವಂತನಲ್ಲಿ ಹೋಗ್ತೇವೆ ಅಂತ ಭಗವದ್ಗೀತೆಯಲ್ಲಿ ಶ್ಲೋಕ ಉಂಟು. ಯಾವ ಶ್ಲೋಕ ಅದು ಹೇಳ್ತೀರಾ ಯಾರಾದರೂ ಹೇಳ್ಬೋದಾ? ಹದಿಮೂರನೇ ಅಧ್ಯಾಯ ಇದ್ದ ಗುರುಜಿ, ಹದಿಮೂರಲ್ಲ ಒಂಬತ್ತನೇ ಅಧ್ಯಾಯ ಗುರುಜಿ, ಒಂಬತ್ತನೇ ಅಧ್ಯಾಯ 27ನೇ ಶ್ಲೋಕ. ಅಲ್ಲ ಅದಲ್ಲ ಅದಲ್ಲ ಅರಣ್ಯ ಸ್ಥಿತಿ ಅಂತ. ಹಾ ಹೋ ಶ್ಲೋಕ
ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತಿ ತೇಷಾಂ ನಿತ್ಯಂ ಅಲ್ಲ ಅದಲ್ಲ 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 ನೋಡಿ ಇಲ್ಲಿ ಒಬ್ರು ಹೇಳಿದ್ರು ಭಕ್ತರು ಹೇಳಿದ್ರು ಎಸ್ ಜನ್ಮ ಕರ್ಮ ಚ ಮೇ ದಿವ್ಯಂ ನಾಲ್ಕನೇ ಅಧ್ಯಾಯ ಒಂಬತ್ತನೇ ಶ್ಲೋಕ ನಾಲ್ಕನೇ ಅಧ್ಯಾಯ ಒಂಬತ್ತನೇ ಶ್ಲೋಕ ಪ್ರಭುಜಿ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇ ತತ್ವದ ತಕ್ತಾದೇಹಂ ಪುನರ್ಜನ್ಮನೇತಿ ಮಾಮೇತಿ ಸೋ ಅರ್ಜುನ ಎಸ್ ಭಗವಂತ ಹೇಳಿದಾನೆ. ಆದ್ದರಿಂದ ಮುಕ್ತಿಗಾಗಿ ಶ್ರೀಕೃಷ್ಣ ಜನನ ಮತ್ತು ಕಾರ್ಯ ಕ್ರಿಯೆಗಳ ಪಾರಮಾರ್ಥಿಕ ಸ್ವರೂಪ ಜ್ಞಾನವೇ ಸಾಕು. ಶ್ರೀಮದ್ ಭಾಗವತದಲ್ಲಿ ಭಗವಂತನ ಪಾರಮಾರ್ಥಿಕ ಸ್ವರೂಪವನ್ನು 9 ಸ್ಕಂದದಲ್ಲಿ ವಿವರಿಸಲಾಗಿದೆ. ಅಂದರೆ ಒಟ್ಟಿಗೆ 12 ಸ್ಕಂದ ಉಂಟು, 9 ಸ್ಕಂದದಲ್ಲಿ ಪೂರ್ತಿ ಕೃಷ್ಣನ ಪಾರಮಾರ್ಥಿಕ ಸ್ವರೂಪ ಉಂಟು, 10ನೇದಲ್ಲಿ ಅವನ ವಿಶೇಷ ಲೀಲೆಗಳು. ಆದರೆ ನಾವು ಡೈರೆಕ್ಟ್ 10ನೇ ಲೀಲೆಗೆ ಹೋಗ್ಲಿಕ್ಕಿಲ್ಲ, 9 ಕಲಿತ ಮೇಲೆ ಮತ್ತೆ ನಾವು ಹೋಗ್ಬೇಕು. ಇಲ್ಲದ ಎಂತಾಗ್ತದೆ, ನಮ್ಮ ತಲೆಯಲ್ಲಿ ಈಗ ಕಾಮ ಉಂಟು, ಅಲ್ಲಿ 10ನೇ ಸ್ಕಂದದಲ್ಲಿ ಇರೋದು ಪ್ರೇಮ, ನಾವೆಂತ ಮಾಡ್ತೇವೆ ಅಲ್ಲಿ ಕಾಮ ಅಂತ ಹೇಳ್ತೇವೆ. ಹಾಗಾಗಿ ಪ್ರಭುಪಾದ 9 ಸ್ಕಂದ ಓದಿದ ಮೇಲೆ ಮತ್ತೆ ನೀನು 10ನೇ ಸ್ಕಂದ ಓದು ಅಂತ ಹೇಳಿದ್ದಾರೆ. ಇವೆಲ್ಲವೂ ಈ ಸಾಹಿತ್ಯವನ್ನು ಕ್ರಮೇಣ ಕ್ರಮೇಣವಾಗಿ ಅಧ್ಯಯನ ಮಾಡಿದಂತೆ ಅರ್ಥವಾಗುತ್ತದೆ. ಭಗವಂತನು ತನ್ನ ತಾಯಿಯ ತೊಡೆಯ ಮೇಲಿರುವಾಗಲೇ ತನ್ನ ದೇವತ್ವವನ್ನು ಪ್ರದರ್ಶಿಸಿದನು ಎಂಬುದನ್ನು ಇಲ್ಲಿ ಮುಖ್ಯವಾಗಿ ಗಮನಿಸಬಹುದು. ಅವನ ಕಾರ್ಯ ಕ್ರಿಯೆಗಳೆಲ್ಲ ಅಧಿಮಾನುಷವಾದವು, ಅಂದರೆ ಯಾರಿಗೂ ಇದು ಮಾಡಲಿಕ್ಕೆ ಆಗುದಿಲ್ಲ. ಅಂದರೆ ಪೂತನ ಅಗಾಸುರ ತುಂಬ ಮಂದಿಯನ್ನು ಗೆದ್ದಕ್ಕೆ ಬಂದಿದ್ದಾನೆ, ಅದು ನಮಗೆ ಮಾಡುವಂಥದ್ದಲ್ಲ. ಅವನು 7 ವರ್ಷದವನಿಂದಾಗಲೇ ಗೋವರ್ಧನ ಗಿರಿಯನ್ನು ಎತ್ತಿದ್ದಾನೆ. ನೋಡಿ, 7 ವರ್ಷದ ಮಗು ಸಣ್ಣ ಕಿರುಬೇರೆಯಲ್ಲಿ 7 ದಿವಸ 7 ರಾತ್ರಿ, ಇದೆಲ್ಲ ನಮಗೆ ಆಗಲಿಕ್ಕಿಲ್ಲ. ಎಲ್ಲ ಕಾರ್ಯ ಕೃತಿಗಳು ಅವನು ವಾಸ್ತವವಾಗಿ ದೇವತಾ ಪರಮೇಶ್ವರ ಎಂದು ಪಡಿಸುತ್ತದೆ. ಇದೆಲ್ಲ ನೋಡಿದ್ರೆ ನಾವು ಆ ದೇವರಂತ ಗೊತ್ತಾಗ್ತದೆ. ಆದರೂ ತಮ್ಮ ಆಧ್ಯಾತ್ಮಿಕ ಮಾಯಾ ಸಾಧನದಿಂದಾಗಿ ಅವನು ತಂದೆ ತಾಯಿ ಮತ್ತಿತರ ಬಂಧು ಬಳಗ ಎನಿಸಿಕೊಂಡವರ ಅಲ್ಲೂ ಅವನನ್ನು ಸಾಮಾನ್ಯ ಶಿಷ್ಯನಂತೆ ಗ್ರಹಿಸಿದನು. ಅದು ಇದೆಲ್ಲ ಕೃಷ್ಣನ ಯೋಗಮಾಯ ಲೀಲೆ. ಅವ ಎಂತ ಅಂದ್ರೆ ಯಶೋಧೆಗೆ ಅವ ಮಗು. ಅವನಿಗೆ ಯಶೋಧೆಗೆ ನೀವು ಹೋಲಿದ ಕೃಷ್ಣ ದೇವರು ಅಂತ ಹೇಳಿದ್ರೆ ನೀನು ಕೂತ್ಕೋ ಅಂತ ಹೇಳ್ತಾರೆ. ಇಲ್ಲ, ಅವ ದೇವರಲ್ಲ. ಹೇಗೆಂದ್ರೆ ಕೃಷ್ಣ ಕಾಡಿಗೆ ಹೋಗ್ತಾನೆ, ಕಾಡಿಗೆ ಹೋಗಿ ಸಂಜೆ ಬರುವಾಗ ಯಾರಾದರೂ ಹೇಳ್ತಾರೆ, ಈಗ ಇವತ್ತು ಆ ರಾಕ್ಷಸನ ಕುಂದ, ಈ ರಾಕ್ಷಸನ ಕುಂದ. ತಾಯಿ ಹೇಳೋದು, ಅದು ನನ್ನ ಕೃಷ್ಣ ಕುಂದಲ್ಲ, ನಾನು ಈ ದೇವರ ಭಕ್ತಿ ಮಾಡ್ತಾ ಇದ್ದೇನೆ, ಹಾಗೆ ದೇವರು ಅದು ಬಂದು ಕೊಂಡು ಕುಂದರು. ಅವಳು ಯಾವಾಗಲೂ ಹಾಗೆ ಎಣಿಸೋದು ನಂದ ಮಹಾರಾಜ್ ಕೂಡ ಅವರಿಗೆ ಅಂದರೆ ಕೃಷ್ಣ ಮಗು ಅಂತ ಭಾವನೆ. ಅವನಿಂದ ಏನಾದರೂ ಅದ್ಭುತ ಕಾರ್ಯ ನಡೆದಾಗ ತಂದೆ ತಾಯಿಗಳು ಅದನ್ನು ಬೇರೆ ರೀತಿಯಾಗಿಯೇ ಗ್ರಹಿಸಿದರು. ಅವರು ತಮ್ಮ ನಿಶ್ಚಲ ಪುತ್ರ ಪ್ರೇಮದಿಂದ ತೃಪ್ತರಾಗಿದ್ದರು. ಆದ್ದರಿಂದಲೇ ನೈಮಿಷಾನ ಋಷಿಗಳು ಅವನನ್ನು ತೋರಿಕೆ ಮಾನವರನ್ನು ಹೋಲುವಂತೆ ವರ್ಣಿಸಿದರು. ಆದರೆ ವಾಸ್ತವಾಗಿ ಅವ ಸರ್ವಶಕ್ತ ದೇವತಾ ಪರಮಪುರುಷ. ಎಸ್, ನೆಕ್ಸ್ಟ್ ಶ್ಲೋಕ ಹೋಗುವ. ಇಪ್ಪತ್ತೊಂದಲ್ಲ. ಹರೇ ಕೃಷ್ಣ ಕಲಿಂ ಆಗತಂ ಆಜ್ಞಾಯ ಕ್ಷೇತ್ರೇ ಅಸ್ಮಿನ್ ವೈಷ್ಣವೇ ವಯಂ ಕ್ಷೇತ್ರೇ ಅಸ್ಮಿನ್ ವೈಷ್ಣವೇ ವಯಂ ಕ್ಷೇತ್ರೇ ಅಸ್ಮಿನ್ ವೈಷ್ಣವೇ ವಯಂ ಆಸೀನಾ ದೀರ್ಘ ಸತ್ರೇಣ ಕಲಿಂ ಕಲಿಯುಗವು
ಕಬ್ಬಿಣದ ಕಲಿ ಕಲಾಯುಗವು ಆಗತಂ ಬಂದಿರುವುದನ್ನು ಆಜ್ಞಾಯ ತಿಳಿದು ಕ್ಷೇತ್ರೆ ಭೂಪ್ರದೇಶದಲ್ಲಿ ಅಸ್ಮಿನ್ ಅಸ್ಮಿನ್ ಈ ವೈಷ್ಣವೇ ವೈಷ್ಣವೇ ಭಗವಂತನ ಭಕ್ತರಿಗಾಗಿಯೇ ಭಗವಂತನ ಭಕ್ತರಿಗಾಗಿಯೇ ವಿಶೇಷವಾಗಿ ಕಾದಿರಿಸಲ್ಪಟ್ಟ ನಾವು ಆಸೀನ ಕುಳಿತುಕೊಂಡು ದೀರ್ಘಕಾಲದ ಸತ್ರೇಣ ಯಜ್ಞಗಳನ್ನು ನಡೆಸುವುದಕ್ಕಾಗಿ ಕಥಾಯ ಮಾತುಗಳು ತಕ್ಷಣ ನಮ್ಮ ಸಮಯವನ್ನು ವಿನಿಯೋಗಿಸಿ ಅರೆ ದೇವೋತ್ತಮ ಪುರುಷನ ಅನುವಾದ ಕಲಿಯುಗ ಆಗಲೇ ಪ್ರಾರಂಭವಾಗಿದೆ ಇದನ್ನು ಚೆನ್ನಾಗಿ ಬಲ್ಲ ನಾವು ಈ ಪುಣ್ಯಕ್ಷೇತ್ರದಲ್ಲಿ ದೇವೋತ್ತಮ ಪರಮ ಪುರುಷನ ಅಲೌಕಿಕ ಸಂದೇಶವನ್ನು ಸವಿಸ್ತಾರವಾಗಿ ಶ್ರವಣ ಮಾಡಲು ಹಾಗೂ ಈ ರೀತಿ ಯಾಗವನ್ನು ಆಚರಿಸಲು ಸಮಾವೇಶಗೊಂಡಿದ್ದೇವೆ. ಎಸ್, ರಿಪೀಟ್ ಮಾಡುವ. ಕಲಿಯುಗ ಆಗಲೇ ಪ್ರಾರಂಭವಾಗಿದೆ. ಚೆನ್ನಾಗಿ ಬಲ್ಲ ನಾವು ಈ ಪುಣ್ಯಕ್ಷೇತ್ರದಲ್ಲಿ ದೇವೋತ್ತಮ ಪರಮ ಪುರುಷನ ಅಲೌಕಿಕ ಸಂದೇಶವನ್ನು ಸವಿಸ್ತಾರವಾಗಿ ಶ್ರವಣ ಮಾಡಲು ಹಾಗೂ ಈ ರೀತಿ ಯಾಗವನ್ನು ಆಚರಿಸಲು ಸಮಾವೇಶ ಹೊಂದಿದ್ದೇವೆ. ವೀಣಾ ಪ್ರಕಾಶ್, ವೀಣಾ ಪ್ರಕಾಶ್, ಹರೇ ಕೃಷ್ಣ. ವೀಣಾ ಪ್ರಕಾಶ್, ಹರೇ ಕೃಷ್ಣ. ವೀಣಾ ಪ್ರಕಾಶ್ ಇಲ್ವಾ? ಹರೇ ಕೃಷ್ಣ ಗುರುಜಿ. ಓದಿ ಓದಿ ಮಾತಾಜಿ. ಸುವರ್ಣ ಯುಗವಾದ ಸತ್ಯಯುಗದಂತೆ ಅಥವಾ ರಜತ ಮತ್ತು ತಾಮ್ರ ಯುಗಗಳಾದ ತ್ರೇತಾ ದ್ವಾಪರ ಯುಗಗಳಂತೆ ಕಲಿಯುಗವು ಆತ್ಮ ಸಾಕ್ಷಾತ್ಕಾರಕ್ಕೆ ಎಳ್ಳಷ್ಟು ಸೂಕ್ತವಾದುದಲ್ಲ. ಸತ್ಯಯುಗದಲ್ಲಿ ಜನತೆ 100,000 ವರ್ಷ ಬದುಕುತ್ತಿದ್ದು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಸುದೀರ್ಘ ಧ್ಯಾನವನ್ನು ಆಚರಿಸುತ್ತಿದ್ದರು. ತ್ರೇತಾಯುಗದಲ್ಲಿ ಜೀವಿತದ ಅವಧಿ 10,000 ವರ್ಷಗಳಾದಾಗ ಮಹಾಯಜ್ಞಗಳ ಆಚರಣೆಯಿಂದ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಸುದೀರ್ಘ ಧ್ಯಾನವನ್ನು ಮಹಾಯಜ್ಞಗಳು ಆಚರಣೆಯಿಂದ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲಾಗುತ್ತಿತ್ತು. ಯುಗದಲ್ಲಿ ಜೀವಿತದ ಅವಧಿಯು 1,000 ವರ್ಷಗಳಾದಾಗ ಭಗವಂತನ ಆರಾಧನೆಯಿಂದ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಲಾಗುತ್ತಿತ್ತು. ಆದರೆ ಕಲಿಯುಗದಲ್ಲಿ ಜೀವಿತದ ಅವಧಿ 100 ವರ್ಷ ಮಾತ್ರ. ಇದರ ಜೊತೆಗೆ ವಿವಿಧ ಕಷ್ಟ ಕೋಟಲೆಗಳು ಬೇರೆ ಎಂದೇ ಆತ್ಮ ಸಾಕ್ಷಾತ್ಕಾರಕ್ಕೆ ಭಗವಂತನ ಪವಿತ್ರ ನಾಮ ಖ್ಯಾತಿ ಮತ್ತು ಲೀಲೆಗಳ ಸಂಕೀರ್ತನೆಯ ಮಾರ್ಗವನ್ನು ಸಲಹೆ ಮಾಡಲಾಗಿದೆ. ನೈಮಿಷಾರಣ್ಯದ ಋಷಿಗಳು ಭಗವತ್ಕ್ಷರಿಗಂದೇ ಮೀಸಲಾಗಿದೆ ಭಗವತ್ ಭಕ್ತರಿಗೆಂದೇ ಮೀಸಲಾಗಿದೆ ಎಂದು ನಿರ್ದಿಷ್ಟ ಸ್ಥಳದಲ್ಲಿ ಈ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದರು. 1,000 ವರ್ಷಗಳ ಕಾಲ ಭಗವಂತನ ಲೀಲೆಗಳ ಶ್ರವಣಕ್ಕೆ ಸಿದ್ಧರಾದರು. ಈ ಋಷಿಗಳ ನಿರ್ದೇಶನದಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ಸತತವಾಗಿ ಭಾಗವತದ ಶ್ರವಣ ಸಂಕೀರ್ತನೆಗಳೇ ಮಾರ್ಗೋಪಾಯ ಎಂಬುದನ್ನು ತಿಳಿದುಕೊಳ್ಳಬೇಕು. ಉಳಿದ ಪ್ರಯತ್ನಗಳಿಂದ ಕೇವಲ ಕಾಲಹರಣವಾದಿತ್ತಷ್ಟೇ, ಯಾಕೆಂದರೆ ವಾಸ್ತವಿಕ ಫಲಗಳು ಏನೂ ಸಿಗುವುದಿಲ್ಲ. ಶ್ರೀ ಚೈತನ್ಯ ಪ್ರಭು
ಶ್ರೀ ಚೈತನ್ಯ ಮಹಾ ಶ್ರೀ ಚೈತನ್ಯ ಮಹಾಪ್ರಭುಗಳು ಭಾಗವತ ಧರ್ಮದ ಈ ಪದ್ಧತಿಯನ್ನು ಉಪದೇಶಿಸಿದರು. ಭಾರತದಲ್ಲಿ ಹುಟ್ಟಿದವರೆಲ್ಲರೂ ಭಗವಾನ್ ಶ್ರೀಕೃಷ್ಣ ಸಂದೇಶಗಳನ್ನು, ಮುಖ್ಯವಾಗಿ ಭಗವದ್ಗೀತೆಯ ಸಂದೇಶವನ್ನು ಪ್ರಸಾರ ಮಾಡುವ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕೆಂದು ಅವರು ಸೂಚಿಸಿದರು. ಯಾರು ಭಗವದ್ಗೀತೆಯ ಉಪದೇಶಗಳಲ್ಲಿ ಸ್ಥಿರವಾಗಿ ತಮ್ಮ ಮನಸ್ಸನ್ನು ನೆಲೆಗೊಳಿಸುತ್ತಾರೋ ಅಂತಹವರು ಆತ್ಮ ಸಾಕ್ಷಾತ್ಕಾರದಲ್ಲಿ ಹೆಚ್ಚಿನ ಜ್ಞಾನ ಸಂಪಾದಿಸಲು ಶ್ರೀಮದ್ ಭಾಗವತದ ಅಧ್ಯಾಯವನ್ನು ಕೈಗೊಳ್ಳಬಹುದು. ಹರೇ ಕೃಷ್ಣ ಗುರು. ಕಲಿಂ ಆಗತಂ ಆಜ್ಞಾಯ ಕ್ಷೇತ್ರ ಅಸ್ಮಿನ್ ವೈಷ್ಣವೇ ವಯಂ ಆಸೀನ ದೀರ್ಘ ಸತ್ರೇನ ಕಥಾಯಂ ಶಕ್ಷಣ ಹರೇ. ಅನುವಾದ: ಕಲಿಯುಗ ಆಗಲೇ ಪ್ರಾರಂಭವಾಗಿದೆ, ಇದನ್ನು ಚೆನ್ನಾಗಿ ಬಲ್ಲ ನಾವು. ಈ ಪುಣ್ಯ ಕ್ಷೇತ್ರದಲ್ಲಿ ದೇವೋತ್ತಮ ಪರಮಪುರುಷನ ಅಲೌಕಿಕ ಸಂದೇಶವನ್ನು ಸವಿಸ್ತಾರವಾಗಿ ಶ್ರವಣ ಮಾಡಲು ಹಾಗೂ ಈ ರೀತಿ ಯಾಗವನ್ನು ಆಚರಿಸಲು ಸಮಾವೇಶಗೊಂಡಿದ್ದೇವೆ. ನೋಡಿ, ಅವರಿಗೆ ಕಲಿಯುಗ ಜನರು ಚಿಂತೆ. ಯಾರಿಗೆ? ಋಷಿವರ್ಯನರಿಗೆ. ಯಾಕೆಂದ್ರೆ ಅವ್ರಿಗೆ ಗೊತ್ತುಂಟು, ಕಲಿಯುಗ ಅಂದರೆ ಎಲ್ಲವೂ ಕೆಟ್ಟದು. ಕಲಿಯುಗ ಆಗಲೇ ಪ್ರಾರಂಭಿಸಿದೆ, ಇದನ್ನು ಚೆನ್ನಾಗಿ ಬಲ್ಲ ನಾವು. ಈ ಪುಣ್ಯ ದೇವತಾ ಪರಮಪುರುಷನ ಅಲೌಕಿಕ ಸಂದೇಶ ಸವಿಸ್ತಾರ ಶ್ರವಣ ಮಾಡಲಾಗೂ ಯಾಗವನ್ನು ಆಚರಿಸಲು ಸಮಾವೇಶ ಬಂದಿದೆ. ಅವ್ರು ಯಾಕೆ ಮಾಡಿದ್ದಾರೆ ಅದನ್ನು? ಈ ಎಂತ ಹೇಳೋದು, ಎರಡನೇ ಬಾರಿ ಸುತಗೋ ಸಮೇತರು ಯಾಕೆ ಈ ಭಾಗವತ ಹೇಳ್ತಾರೆ? ಯಾಕಂದ್ರೆ ಇದು ನಮ್ಮ ಪ್ರಯೋಜನಕ್ಕೆ. ಕಲಿಯುಗದ ಜನರಿಗೆ ಪ್ರಭುಪಾದ ಯಾವಾಗಲೂ ಹೇಳ್ತಾರೆ, ಶುದ್ಧ ಭಕ್ತರು ಯಾವಾಗಲೂ ಅವರಿಗೆ ದಯೆ ಅಂದರೆ ಕಂಪ್ಯಾಷನ್, ಈ ನಮ್ಮ ಎಲ್ಲ ಜೀವಿಗಳ ಮೇಲೆ ಅವರಿಗೆ ದಯೆ. ಈಗ ನೋಡಿ, ಶುದ್ಧ ಭಕ್ತರು ಪ್ರಭುಪಾದ, ಪ್ರಭುಪಾದನ್ನು ಕೃಷ್ಣ ಕಳಿಸಿದ್ದು. ಕೃಷ್ಣ ಯಾಕೆ? ಕೃಷ್ಣ ಕೂಡ ದಯೆಯಲ್ಲಿ ಕಳಿಸಿದ್ದು, ಅವನಿಗೆ ಕೂಡ ನಮ್ಮ ಮೇಲೆ ದಯೆ. ಅವರ ಓನ್ ಡಿಸಿಷನಲ್ಲಿ ಬರುವುದಲ್ಲ, ಅವರು ಕೃಷ್ಣನ ಆದೇಶದಲ್ಲಿ ಬರುದು. ಮತ್ತೆ ಅವರಿಗೆ ಕೂಡ ತುಂಬ ದಯೆ ಶುದ್ಧ ಭಕ್ತರಿಗೆ, ಇದನ್ನು ನಾವು ತಿಳಿಬೇಕು. ಎಸ್, ಈಗ ನಮ್ಮ ಭಾವಾರ್ಥಕ್ಕೆ ಬರುವ ಭಾವಾರ್ಥ ಬೈ ಇಸ್ಟ್ವಾನ್ಗೆ ಸೇರಿಸಿ ಭಕ್ತ ಸ್ವಾಮಿ ಶ್ರೀ ಪ್ರಭು ಶ್ರೀ ಪ್ರಭಾತ್ ವಿಜಯ. ಸುವರ್ಣ ಯುಗದ ಸತ್ಯಯುಗದಂತೆ ಅಥವಾ ರಜತ ಮತ್ತು ತಾಮ್ರ ಯುಗಗಳಾದ ತ್ರೇತ ದ್ವಾಪರ ಯುಗಗಳಂತೆ ಕಲಿಯುಗವು ಆತ್ಮಸಾಕ್ಷಿ ಎಳ್ಳಷ್ಟು ಸೂಕ್ತವಾದಲ್ಲ. ನೋಡಿ, ಸತ್ಯಯುಗ, ಸುವರ್ಣ ಬಂಗಾರದ ಯುಗ, ಮತ್ತೆ ತ್ರೇತಯುಗ ರಜತ ಬೆಳ್ಳಿ, ಮತ್ತೆ ದ್ವಾಪರ ಯುಗ ತಾಮ್ರ, ಕಲಿಯುಗ ಕಬ್ಬಿಣ. ಮತ್ತೆ ಕಲಿಯುಗದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ಎಲ್ಲಷ್ಟು ಸೂಕ್ತವಾದದ್ದಲ್ಲ. ಯಾಕಂದ್ರೆ ಜನರಿಗೆ ಇಂದ್ರಿಯ ಸುಖವೇ ಬೇಕು, ಯಾರಿಗೂ ಆತ್ಮ ಸಾಕ್ಷಾತ್ಕಾರ ಬೇಡ. ಸತ್ಯಯುಗದಲ್ಲಿ ಜನತೆ 100,000 ವರ್ಷ ಬದುಕಿದ್ದು ಆತ್ಮ ಸಾಕ್ಷಾತ್ಕಾರ ಆಗಿ ಸುದೀರ್ಘ ಧ್ಯಾನವನ್ನು ಆಚರಿಸಿದರು. ನೋಡಿ, ವಾಲ್ಮೀಕಿ ಮಹರ್ಷಿ 60,000 ವರ್ಷ ಧ್ಯಾನ ಮಾಡಿದ್ದಾರೆ, ಮತ್ತೆ ಅವರು ಕೃಷ್ಣನ ಕಂಡರು. ಹಾಗಾಗಿ ಧ್ಯಾನ ಯಾವ ಯುಗಕ್ಕೆ? ಸತ್ಯಯುಗಕ್ಕೆ. ಇಷ್ಟೆಲ್ಲ ಹೇಳಿದ ಮೇಲೆ ಮತ್ತೆ ಜನರು ಮಾಡ್ತಾರಲ್ಲ, ಎಂತ ಹೇಳುದು? ಈಗೊಂದು ಮಾತಾಜಿ ನಿನ್ನೆ ಮಾಡಿದಂತೆ, ಎಂತ ಧ್ಯಾನ ಮಾಡ್ತಾರ ಇಲ್ಲಿ? ಇಷ್ಟು ಶಾಸ್ತ್ರದಲ್ಲಿ ಹೇಳ್ತಾ ಇದ್ದೇವೆ, ಮತ್ತೆ ಕೂಡ ಮಾಡ್ತಾರೆ, ಅದಕ್ಕೆ ಮತ್ತೆ ಎಂತ ಹೇಳುವುದು ಇಲ್ಲ ಅದಕ್ಕೆ. ಓಕೆ, ಸತ್ಯಯುಗದಲ್ಲಿ ಜನತೆ 100,000 ಬದುಕಿದ್ದ ಆತ್ಮಸಾಗರದ ಸುದೀರ್ಘ ಧ್ಯಾನವನ್ನು ಆಚರಿಸಿದ್ರು. ವಾಲ್ಮೀಕಿ ಮಹರ್ಷಿ 60,000 ವರ್ಷದ ನಂತರ 60,000 ವರ್ಷ ಧ್ಯಾನ ಮಾಡಿ ಮತ್ತೆ ಅವರು ಕೃಷ್ಣನ ಕಂಡರು. ತ್ರೇತಯುಗದಲ್ಲಿ ಜೀವಿತಾವಧಿ 10,000 ವರ್ಷಗಳಾದಾಗ ಮಹಾಯಜ್ಞಗಳು, ಅದು ನಿಮಗೆ ಯಜ್ಞ ಕೂಡ ಹೇಳಿದ್ದೇನೆ. ಯಜ್ಞ ಅಂದರೆ ಈಗದ ಯಜ್ಞ ಅಲ್ಲ, ಬೆಂಕಿಯನ್ನು ಮಂತ್ರದಿಂದ ತರಬೇಕು, ಮತ್ತೆ ಆಹುತಿ ಮಾಡಲಿಕ್ಕೆ ಬ್ಯಾರಲ್ ಗಟ್ಟಲೆ ಗೀ. ಈಗ ಫಸ್ಟ್ ಆಫ್ ಆಲ್ ಹಸು ಇಲ್ಲ, ಮತ್ತೆ ಗೀ ಎಲ್ಲಿಂದ ಬರೋದು? ಮತ್ತೆ ಆಹುತಿ ಮಾಡಲಿಕ್ಕೆ ತಟ್ಟೆ, ಬಂಗಾರ ತಟ್ಟೆ, ಅದು ಇವಾಗ ಸಾಧ್ಯ ಇಲ್ಲ, ಆಗ 10,000 ವರ್ಷ. ಓಕೆ, ತ್ವಾಪರ ಯುಗದಲ್ಲಿ ಜೀವಿತಾವಧಿಯು 1,000 ವರ್ಷಕ್ಕಾದ ಭಗವಂತನ ಆರಾಧನೆ, ಆತ್ಮ ಅಂದರೆ ದೇವರ ಆರಾಧನೆ ಅಂದರೆ ಈಗ ನೋಡಿ, ಜಗನ್ನಾಥಪುರಿ, ಶ್ರೀರಂಗಂ, ತಿರುಪತಿ, ಅರ್ಧರ್ಧ ಗಂಟೆಗೆ ಕೃಷ್ಣನಿಗೆ ಪೂಜೆ, ಅರ್ಧರ್ಧ ಗಂಟೆಗೆ ಕೃಷ್ಣನಿಗೆ ನೈವೇದ್ಯ, ದೊಡ್ಡ ದೊಡ್ಡ ದೇವಸ್ಥಾನ, ಅದು ದ್ವಾಪರ ಯುಗ. ಆದರೆ ಕಲಿಯುಗದಲ್ಲಿ ಜೀವಿತಾವಧಿ 100 ವರ್ಷ ಮಾತ್ರ, ಅದರಲ್ಲಿ ಕೂಡ ಕಡಿಮೆ ಆಗಿದೆ. ಇದರ ಜೊತೆಗೆ ವಿವಿಧ ಕಷ್ಟ ಕೌಟಲ್ಯಗಳು, 100 ವರ್ಷದಲ್ಲಿ ತುಂಬ ಕಷ್ಟ ಎಲ್ಲ ಉಂಟು, ಆಸೆ, ರೋಗ,
ಮೂವತ್ತು ವರ್ಷದಲ್ಲಿ ಕ್ಯಾನ್ಸರ್ ಬಂದ್ರೆ ಹೋಯ್ತ ಒಂದು, ಮತ್ತೆ ಮತ್ತೆ ಜಾಸ್ತಿ ಅಂದ್ರೆ ಒಂದ್ ಎರಡು ಮೂರು ವರ್ಷ ಬರ್ತಾನೆ ಮತ್ತೆ ಹೋದ. ಇದೆಲ್ಲ ಉಂಟು ಎಂದೇ ಆತ್ಮ ಸಾಕ್ಷಾತ್ ಭಗವಂತನ ಪವಿತ್ರ ನಾಮಕ್ಕೆ ಆಯ್ತು ನೋಡಿ. ಅದಕ್ಕೆ ವೇದವ್ಯಾಸರಿ ಅಂತ ಹೇಳಿದ್ದು ಹರಿನಾಮ 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 ಏವ ಕೇವಲಂ ಕಲೋ ನಾಸ್ತಿ ಏವಾ ನಾಸ್ತಿ ಏವಾ ನಾಸ್ತಿ ಗತಿರನ್ಯತ. ಕಲಿಯುಗಕ್ಕೆ ಹರಿನಾಮ ಆತ್ಮ ಭಗವಂತನ ಪವಿತ್ರ ನಾಮಕ್ಕೆ ಆತಿ ಮಗ್ಲೀಲೆಗಳು ಸಂಗೀತ ಮಾರ್ಗವನ್ನು ಸಲಹೆ ಮಾಡಲಿದೆ. ನೈಮಿಷಾರಣ ಋಷಿಗಳು ಭಗವತ್ ಭಕ್ತರಿಗೆ ಎಂದೇ ಮೀಸಲಾದ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಈ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದರು. ಒಂದು ಸಾವಿರ ವರ್ಷಗಳ ಕಾಲ ಭಗವಂತನ ಲೀಲೆಗಳ ಶ್ರವಣಕ್ಕೆ ಸಿದ್ಧರಾದರು. ನೋಡಿ ಅವರು ಒಂದು ಸಾವಿರ ವರ್ಷ ಮಾಡಿದ್ರಂತೆ ಯಾವುದು ನೈಮಿಷಾರಣ ಋಷಿಗಳು, ಯಾಕೆಂದ್ರೆ ದ್ವಾಪರ ಯುಗದಲ್ಲಿ ಒಂದು ಸಾವಿರ ವರ್ಷ ಬದುಕ್ತಾ ಇದ್ರು. ಈ ಋಷಿಗಳ ನಿರ್ದೇಶನದಿಂದ ಆತ್ಮಶಾಸ್ತ್ರ ಸತತವಾಗಿ ಭಾಗವತ ಶ್ರವಣ ಕೀರ್ತನಗಳೇ ಮಾರ್ಗೋಪಾಯ ಎಂಬುದನ್ನು ತಿಳಿದುಕೊಳ್ಳಬಹುದು. ಹಾಗಾಗಿ ಆತ್ಮ ಸಾಕ್ಷಾತ್ಕಾರಕ್ಕೆ ಶ್ರವಣ ಸಂಕೀರ್ತನ ಅದೇ ಮಾರ್ಗ. ಉಳಿದ ಪ್ರಯತ್ನಗಳಿಂದ ಕೇವಲ ಕಾಲಹರಣ ವಾದಿದಷ್ಟೇ, ಕೇವಲ ನಮ್ಮ ಟೈಮ್ ವೇಸ್ಟ್ ಆಗ್ತದೆ ಉಳಿದ. ಯಾಕೆಂದ್ರೆ ವಾಸ್ತವಿಕ ಫಲಗಳು ಏನೂ ಸಿಗುವುದಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ಭಾಗವತ ಧರ್ಮದ ಈ ಪದ್ಧತಿಯನ್ನು ಉಪದೇಶಿಸಿದರು. ಮತ್ತೆ ಇದನ್ನು ಭಾಗವತ ಇದನ್ನು ಉಪ ಸಂಕೀರ್ತನೆ ಯಾರು ಸ್ಟಾರ್ಟ್ ಮಾಡಿದ್ರು? ಐನೂರು ವರ್ಷದಿಂದ ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭು ಬೇರೆ ಯಾರಲ್ಲ, ಕೃಷ್ಣನೇ. ಭಾರತದಲ್ಲಿ ಹುಟ್ಟಿದವರೆಲ್ಲರೂ ಭಗವಾನ್ ಶ್ರೀಕೃಷ್ಣ ಮುಖ್ಯವಾಗಿ ಭಗವದ್ ಸಂದೇಶವನ್ನು ಪ್ರಚಾರ ಮಾಡುವ ಪ್ರಸಾರ ಮಾಡುವ ಜವಾಬ್ದಾರಿ ಒತ್ತು ಕೊಡಬೇಕೆಂದು ಅವರು ಸೂಚಿಸಿದರು. ಅಂದ್ರೆ ಚೈತನ್ಯ ಮಹಾಪ್ರಭು ಹೇಳಿದೆ ಅಂತಂದ್ರೆ ಭಾರತ ಭೂಮಿಲೇ ಜನ್ಮ ಹೋಯ್ಲೆಯ ಪೆಹೆಲೆ ಜನ್ಮ ಸಾರ್ಥಕರಿ ಫಿರ್ ಕರೋ ಪರೋಪಕಾರ. ಫಸ್ಟ್ಗೆ ನಾವು ನಮ್ಮ ಜನ್ಮ ಸಾರ್ಥಕ ಮಾಡಬೇಕು, ನಾವು ಭಕ್ತರಾಗ್ಬೇಕು. ಯಾರು ಭಗವದ್ಗೀತೆ ಉಪದೇಶಗಳಲ್ಲಿ ಸ್ಥಿರವಾಗಿ ತಮ್ಮ ಮನಸ್ಸು ನೆಲೆಗೊಳಿಸಿದಾರೋ ಅಂಥವರು ಆತ್ಮ ಸಾಕ್ಷಾತ್ಕಾರದಲ್ಲಿ ಹೆಚ್ಚಿನ ಜ್ಞಾನ ಸಂಪಾದಿಸಲು ಶ್ರೀಮದ್ ಭಾಗವತ ಅಧ್ಯಯನವನ್ನು ಕೈಗೊಳ್ಳಬೇಕು. ಯಾರಿಗೆ ಆತ್ಮ ಸಾಕ್ಷಾತ್ ಬೇಕು, ಈಗ ನಿಮಗೆಲ್ಲ ಆತ್ಮ ಸಾಕ್ಷಾತ್ ಬೇಕು, ನೀವು ಭಾಗವತ ಬಂದಿದ್ದೀರಿ, ಸರಿಯಾದ ಸೋರ್ಸಿಗೆ ಬಂದಿದ್ದೀರಿ ಅಂಥವರು ನೋಡಿ, ಯಾರು ಭಗವದ್ ಉಪದೇಶಗಳಲ್ಲಿ ಸ್ಥಿರವಾಗಿ ತಮ್ಮ ಮನಸ್ಸನ್ನು ನೆಲೆಗೊಳಿಸಿದಾರೋ ಅಂಥವರು ಆತ್ಮ ಸಾಕ್ಷಾತ್ ಹೆಚ್ಚಿನ ಜ್ಞಾನ ಸಂಪಾದಿಸಲು ಶ್ರೀಮದ್ ಭಾಗವತ ಅಧ್ಯಯನಕ್ಕೆ ಕೈಗೊಳ್ಳಬಹುದು. ಎಸ್. ವಂಚಕಲ್ಪದರು ವಿಷ್ಯ ಕೃಪಾ ಸಿಂಧು ಬೇವಚ ಪದ್ಧನ ಪಾವನಿಯೊಬ್ಬ ವೈಷ್ಣವ ನಮೋ ನಮ ಅನಂತ ಕೋಟಿ ವೈಷ್ಣವಂದಿಗೆ ಜಯ ನಾಮಚಾರ್ಯ ಶಾರದಾಸ್ತಾಪಿಗೆ ಜಯ ಹರೇ.